ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ. ಆತ್ಮೀಯ ವೀಕ್ಷಕರೇ, ಆತ್ಮೀಯ ಸಾಧಕರೇ, ತಮಗೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ, ಅನೇಕರಿಗೆ ಹಿಮ್ಮಡಿ ಒಡಕು ಭಾಳ ಬಾಧಿಸ್ತಾ ಇದೆ. ಈ ಒಂದು ಹಿಮ್ಮಡಿ ಒಡಕನ್ನು ಕಡಿಮೆ ಮಾಡೋದ್ರ ಬಗ್ಗೆ ನಾನು ಹಿಂದಿನ ಸಂಚಿಕೆಗಳಲ್ಲಿ ತಮಗೆ ಹೇಳಿದ್ದೆ. ಹಿಮ್ಮಡಿ ಒಡಕನ್ನು ಕಡಿಮೆ ಮಾಡಲಿಕ್ಕೆ ಅತ್ಯಂತ ಉಪಯುಕ್ತವಾದ ಮನೆ ಮದನ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಹೇಳಲಿಕ್ಕಿದ್ದೇನೆ. ಹಿಮ್ಮಡಿ ಒಡಕಿಗೆ ಮೂಲ ಕಾರಣ ಅಂದರೆ ಒಮೆಗಾ 3 ದೇಹದಲ್ಲಿ ಕಡಿಮೆ ಆಗಿರುವಂಥದ್ದು. ಹಾಗಾಗಿ ಪ್ರತಿನಿತ್ಯ ಬೆಳಗ್ಗೆ ಒಂದು ಸಂಜೆ ಒಂದು ಈ ಒಂದು ಅಲ್ಫಾ ನ್ಯಾಚುರಲ್ ಒಮೆಗಾ 3 ಅಂತ ತೆಗೆದುಕೊಳ್ತಾ ಬಂದಲ್ಲಿ ಅನೇಕರಲ್ಲಿ ಹಿಮ್ಮಡಿ ಒಡಕು ಕಡಿಮೆ ಆಗಿರುವುದನ್ನು ನಾವು ನೋಡಿದ್ದೇವೆ. ಹಾಗೆಯೇ ಹಿಮ್ಮಡಿ ಒಡಕಿಗೆ ಮತ್ತೊಂದು ಪ್ರಮುಖವಾದಂಥ ಕಾರಣ ಪೋಷಕಾಂಶಗಳ ಕೊರತೆ. ಸೊ ವಿಟಮಿನ್ ಸಿಯನ್ನು ಜಾಸ್ತಿ ತೆಗೆದುಕೊಳ್ಳುವಂಥ, ವಿಟಮಿನ್ ಎ ಜಾಸ್ತಿ ತೆಗೆದುಕೊಳ್ಳುವಂಥದ್ದು, ಹಣ್ಣು ತರಕಾರಿಯನ್ನು ಹೆಚ್ಚಿಗೆ ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು. ಹಾಗೆಯೇ ಪ್ರತಿ ಸಲ ಕೆಸರಲ್ಲಿ ನಡೆಯುವಂಥದ್ದು, ಧೂಳಿಗೆ ಹೋಗುವಂಥದ್ದು ಕೂಡ ಕಾರಣ ಆಗ್ಬೋದು. ಹಾಗಾಗಿ ಚೆನ್ನಾಗಿ ಕಾಲನ್ನು ವಾಶ್ ಮಾಡಿ ಒಣಗಿಸಿ ಆಮೇಲೆ ನಾವು ವ್ಯಾಸ್ಲೈನ್ ಅಂತಹ ಯಾವುದಾದ್ರೊಂದು ಪೆಟ್ರೋಲಿಯಂ ಜೆಲ್ಲಿಯನ್ನು ಹಚ್ಕೊಳ್ಳೋದು ಬಹಳ ಮುಖ್ಯ. ಸೊ ಇದು ರೆಗ್ಯುಲರ್ ಆಯಿತು. ಸೊ ಈಗ ತುಂಬ ಈ ಒಂದು ಹೀಲ್ ಕ್ರ್ಯಾಕ್ಸ್ ಇದ್ದವರಿಗೆ, ಈ ಒಂದು ಹಿಮ್ಮಡಿ ಒಡಕಿದ್ದವರಿಗೆ ಅತ್ಯಂತ ಉತ್ತಮವಾದ ಮನೆ ಮದ್ದನ್ನು ನಾನು ಹೇಳ್ಕೊಡ್ತೇನೆ. ಮೊದಲನೇದು ಸೋಕಿಂಗ್. ಸೊ ಬಿಸಿನೀರಲ್ಲಿ ಕಾಲಿಡುವಂಥದ್ದು ಎಪ್ಸಮ್ ಸಾಲ್ಟ್ ಹಾಕಿ ನಾನು ಹೇಳಿದ್ದೆ ಹಿಂದಿನ ಬಾರಿ. ಈ ಸಲ ನೀವು ಇದೊಂದು ಪ್ರಯತ್ನ ಮಾಡಿ ನೋಡಿ. ಇದೊಂದು ಪ್ರೊಸೀಜರ್, ಒಂದು 4 ಸ್ಟೆಪ್ಸ್ ಇದೆ ಇದರಲ್ಲಿ. ಒಂದನೇ ಸ್ಟೆಪ್ಪನ್ನು ನಾನು ಈಗ ಹೇಳ್ತೇನೆ. ಸೋಕಿಂಗ್, ಅರ್ಧ ಬಕೆಟ್ ಬಿಸಿನೀರನ್ನು ತೆಗೆದುಕೊಳ್ಳಿ. ಒಂದು ಕುರ್ಚಿಯಲ್ಲಿ ನೀವು ಕುತ್ಕೊಂಡಿರ್ತೀರ, ಆ ಅರ್ಧ ಬಕೆಟ್ ಬಿಸಿನೀರಿಗೆ ಒಂದು 2 ಚಮಚ ಮೈಲ್ಡ್ ಯಾವುದಾದ್ರು ಒಂದು ಆಯುರ್ವೇದಿಕ್ ಅಥವಾ ಮೈಲ್ಡ್ ಶಾಂಪೂವನ್ನು ಹಾಕ್ತೀರಿ ಆ ಬಿಸಿನೀರಿಗೆ. 2 ಚಮಚ ಬಿಸಿನೀರಿಗೆ ಶಾಂಪೂವನ್ನು ಹಾಕ್ತೀರಾ, ಹಾಗೆ ಅದಕ್ಕೆ ಅಡುಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾ ಅಂತ ಸಿಗುತ್ತೆ, ಅದು 2 ಚಮಚವನ್ನು ಹಾಕ್ತೀರಾ. ಹಾಗೆಯೇ 2 ನಿಂಬೆಹಣ್ಣನ್ನು ಕಟ್ ಮಾಡಿ ಅದರ ರಸವನ್ನು ಹಾಕ್ತೀರಾ ಅರ್ಧ ಬಕೆಟ್ ಬಿಸಿನೀರಿಗೆ. ಆಮೇಲೆ 2 ಕಾಲುಗಳನ್ನು 20 ನಿಮಿಷ ಇಟ್ಕೊಂಡಿರ್ತೀರಾ. ಹಾಗೆ ಇಟ್ಕೊಂಡಾಗ ಚಿನ್ಮುದ್ರೆಯಲ್ಲಿ ಕೈಯನ್ನು ಇಟ್ಕೊಂಡಿರಬೇಕು. ಕಣ್ಣನ್ನು ಮುಚ್ಚಿ ಧ್ಯಾನ ಮಾಡೋದು, ಉಸಿರಾಟ ಮಾಡೋದು, ದೀರ್ಘ ವಿಶ್ರಾಂತಿ ಕ್ರಿಯೆ ಮಾಡೋದು, ಯೋಗ ನಿದ್ರೆ ಮಾಡೋದು, ಯಾವುದಾದ್ರೂ ಮಾಡಬೇಕು. ಏನೇನೋ ಯೋಚನೆ ಮಾಡ್ತಾ ಇರೋದಲ್ಲ ಅಥವಾ ಭಯಾನಕ ಧಾರಾವಾಹಿಯನ್ನು ನೋಡ್ತಾ ಇರೋದಲ್ಲ. ಸೊ ಹೀಗೆ ಮಾಡಿದಾಗ ಮನಸ್ಸು ಕೂಡ ಹತೋಟಿ ಆಗುತ್ತೆ, ಮನಸ್ಸಿನ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಸೊ ಅಲ್ಲಿಗೆ ಸೋಕಿಂಗ್ ಪ್ರೊಸೀಜರ್ ಮುಗೀತು. ಸೊ ಸೋಕಿಂಗ್ ಆದಮೇಲೆ ಕಾಲುಗಳನ್ನು ತೆಗೆದು ಒಣ ಬಟ್ಟೆಯಲ್ಲಿ ಒರೆಸಿ ಸ್ಕ್ರಬ್ಬಿಂಗನ್ನು ಮಾಡಬೇಕು. ಸ್ಕ್ರಬ್ಬರ್ ನಿಮಗೆಲ್ಲ ಗೊತ್ತಿದೆ, ಸ್ಕ್ರಬ್ಬಿಂಗ್ ಒಂದು ಸ್ಟೋನ್ ಥರ ಬರುತ್ತೆ, ಅದರಲ್ಲಿ ಎಲ್ಲರ ಹತ್ರ ಫುಟ್ ಸ್ಕ್ರಬ್ಬರ್ ಆದರೆ ನಿಮಗೆ ಈ ಒಂದು ಅಂಗಡಿಗಳಲ್ಲಿ ಸಿಗುತ್ತೆ. ಸೊ ಅದರಲ್ಲಿ ಸ್ಕ್ರಬ್ಬಿಂಗನ್ನು ಮಾಡಬೇಕು, ಆಗ ಡೆಡ್ ಸೆಲ್ಸ್ ಎಲ್ಲ ಹೋಗಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಈ ಒಂದು ಸ್ಕ್ರಬ್ಬಿಂಗ್ ಆದಮೇಲೆ ನಮಗೆ ಬೇಕಾಗುವಂಥದ್ದು ಎಕ್ಸ್ಪೋಲಿಯೇಷನ್ಗೆ ಬೇಕಾಗುವಂಥದ್ದು ಅಕ್ಕಿ ಹಿಟ್ಟು, ಅರಿಶಿಣ ಹಾಗೂ ಜೇನುತುಪ್ಪ. ಸೊ 2 ಅಥವಾ 3 ಚಮಚ ಅಕ್ಕಿ ಹಿಟ್ಟನ್ನು ತೆಗೆದುಕೊಳ್ಬೇಕು. ಅದಕ್ಕೆ 2 ಅಥವಾ 3 ಚಮಚ ಶುದ್ಧವಾದ ಮನೆಯಲ್ಲೇ ಮಾಡ್ಕೊಂಡಂಥ ಅರಿಶಿನ ಪುಡಿಯನ್ನು ಹಾಕಬೇಕು. ಹಾಗೆ ಒಂದು 2-3 ಚಮಚ ಶುದ್ಧವಾದ ಜೇನುತುಪ್ಪವನ್ನು ಹಾಕಬೇಕು. ಇದನ್ನು ಮಿಕ್ಸ್ ಮಾಡಿ ಎಕ್ಸ್ಪೋಲಿಯೇಷನ್ ಅಂದರೆ ಸರ್ಕ್ಯುಲರ್ ರೀತಿ ಮಸಾಜ್ ಮಾಡಬೇಕು. ಸೊ ಮಸಾಜ್ ಮಾಡಿ 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 ಅದನ್ನು ಕ್ಲೀನ್ ಮಾಡಬೇಕು. ಸೊ ಅಲ್ಲಿಗೆ 3ನೇ ಸ್ಟೆಪ್ಪನ್ನು ನಾವು ಮುಗಿಸಿದ್ದೇವೆ. ಇದು ಒಟ್ಟಿಗೆ ಮಾಡುವಂಥದ್ದು ಸೋಕಿಂಗು, ಸ್ಕ್ರಬ್ಬಿಂಗು, ಅದಾದಮೇಲೆ ಎಕ್ಸ್ಪೋಲಿಯೇಷನ್. ಇದಾದಮೇಲೆ ನಾವು ಮಾಯಿಶ್ಚರೈಸಿಂಗ್ ಮಾಡಲೇಬೇಕು. ಸೊ ಮಾಯಿಶ್ಚರೈಸಿಂಗನ್ನು ಹೇಗೆ ಮಾಡೋದು ಅಂದರೆ ಅದು ಅಲೋವೆರಾ ಜೆಲ್. ಅಲೋವೆರಾ ಜೆಲ್ ನಮಗೆ ಎಲ್ಲ ಕಡೆ ಸಿಗುತ್ತೆ. ಅಲೋವೆರಾ ಜೆಲ್ಲನ್ನು ಉಪಯೋಗಿಸಿ ಮಾಯಿಶ್ಚರೈಸಿಂಗನ್ನು ಮಾಡೋದು, ಹಚ್ಕೊಳ್ಳೋದು. ಸೊ ಇದು ಬಹಳ ಒಳ್ಳೆಯದು. ಇಲ್ಲಾಂದರೆ ಕೊಕೊನಟ್ ಆಯಿಲನ್ನು ಹಚ್ಕೊಂಡ್ರೂ ಆಗುತ್ತೆ, ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲನ್ನು ಹಚ್ಕೊಂಡ್ರೂ ಆಗುತ್ತೆ. ಇನ್ನು ಪ್ರತಿನಿತ್ಯ ಮಸಾಜ್ ಮಾಡ್ಕೊಂಡು ಮಲಗೋದು ಬಹಳ ಮುಖ್ಯ. ರಾತ್ರಿ ಮಲಗುವಾಗ ನೀವು ಎಕ್ಸ್ಟ್ರಾ ವರ್ಜಿನ್ ಕೊಕೊನಟ್ ಆಯಿಲನ್ನು ಹಚ್ಚಿ ಪ್ರತಿನಿತ್ಯ ಹಚ್ಚೋದ್ರಿಂದಾಗಿ ಈ ಒಂದು ಕಾಲು ಒಡ್ ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಈಗ ನಾನು ಹೇಳಿದಂಥ ಈ 4 ಸ್ಟೆಪ್ಸ್ ಇದೆಯಲ್ಲ, ಇದನ್ನು ನೀವು ವಾರದಲ್ಲಿ 1 ಅಥವಾ 2 ದಿವಸ ಮಾಡಿ, ಹಾಗೆಯೇ ಆಹಾರದಲ್ಲಿ ಬದಲಾವಣೆ ಮಾಡಿಕೊಳ್ಳಿ. ಖಂಡಿತವಾಗಿ ಈ ಒಂದು ಹಿಮ್ಮಡಿ ಒಡಕು ನಮಗೆ ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಆತ್ಮೀಯ ಸಾಧಕರೇ, ಇವತ್ತು ನಾವು ಒಂದು ಈ ಹಿಮ್ಮಡಿ ಒಡಕನ್ನು ಕಡಿಮೆ ಮಾಡಿಕೊಳ್ಳುವಂತಹ ಸರಳ, ಪರಿಣಾಮಕಾರಿ, ಕಡಿಮೆ ಖರ್ಚಿನ ಉಪಾಯಗಳನ್ನು, ಮನೆ ಮದ್ದುಗಳನ್ನು ಮನೆಯಲ್ಲೇ ಮಾಡಿಕೊಳ್ಳುವಂಥ ಟೆಕ್ನಿಕನ್ನು ತಿಳ್ಕೊಂಡಿದ್ದೇವೆ. ಈ ಒಂದು ವಿಡಿಯೋವನ್ನು ದಯಮಾಡಿ ಬೇರೆಯವರಿಗೆ ಶೇರ್ ಮಾಡಿ, ಅಷ್ಟೇ ಅಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಹಾಗೆ ನಾನು ಮತ್ತು ಡಾಕ್ಟರ್ ವೆಂಕಟೇಶ್ ಪ್ರತಿನಿತ್ಯ ಬೆಳಗಿಂದ ಸಾಯಂಕಾಲದವರೆಗೂ ನಿಸರ್ಗ ಮನೆ ವೇದ ಆರೋಗ್ಯ ಕೇಂದ್ರ ಶಿರಸಿಯಲ್ಲಿ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ನ ಮಾಡ್ತಾಯಿದ್ದೇವೆ. ನೀವು 7400685353 ಈ ಒಂದು ನಂಬರಿಗೆ ಒಂದು ಮಿಸ್ಡ್ ಕಾಲ್ನ ಕೊಟ್ಟರೆ, ಮಿಸ್ಡ್ ಕಾಲ್ ಕೊಟ್ಟು ಇಟ್ಬಿಡಿ, ಒಂದು ವಾರದಲ್ಲಿ ಅಥವಾ 10 ದಿವಸದಲ್ಲಿ ನಿಮಗೆ ರಿಟರ್ನ್ ನಾವು ಫೋನ್ ಮಾಡ್ತೇವೆ, ಅಥವಾ ಒಂದು 2 ದಿವಸದಲ್ಲಿ ಫೋನ್ ಮಾಡಲಿಕ್ಕೆ ಸಾಧ್ಯ ಆದರೆ ಮಾಡ್ತೇವೆ. ಮಾಡಿ, ನಿಮಗೊಂದು ಅಪಾಯಿಂಟ್ಮೆಂಟನ್ನು ಕೊಡ್ತಾರೆ. ಆ ಟೈಮಲ್ಲಿ ವೈದ್ಯರೇ ನಿಮಗೆ ಖುದ್ದಾಗಿ ಫೋನ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಆಲಿಸ್ತಾರೆ. ನಾನು ಹಾಗೂ ಡಾಕ್ಟರ್ ವೆಂಕಟೇಶ್ ನಾವೇ ಫೋನ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಆಲಿಸಿ ನಿಮಗೆ ಬೇಕಾದಂತಹ ಒಂದು ಸಲಹೆಗಳನ್ನು, ಆಹಾರ ಔಷಧಿಗಳನ್ನು, ಮನೆ ಮದ್ದುಗಳನ್ನು ಹಾಗೂ ನಿಮಗೆ ಬೇಕಾದ ಕೊರಿಯರ್ ಮಾಡುವಂಥ ವ್ಯವಸ್ಥೆ ಕೂಡ ಇದೆ. ಆಹಾರ ಔಷಧಿಗಳನ್ನು ಕೊರಿಯರ್ನ ಕೂಡ ನಿಮ್ಮ ಮನೆಗೆ ಮಾಡ್ತೇವೆ. ಸೊ ಈ ಒಂದು ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ಡಾಕ್ಟರ್ ಹೆಗ್ಡೇಸ್ ವಾಟ್ಸಪ್ ಹೆಲ್ತ್ ಟಿಪ್ಸ್ ಗ್ರೂಪ್ ರೆಡಿಯಾಗಿದೆ. ಆ ಒಂದು ಗ್ರೂಪಿಗೆ ನಿಮಗೆ ಸೇರುವಂಥ ಅವಕಾಶ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ನೀವು ನಮ್ಮ ಒಂದು ಗ್ರೂಪನ್ನು ಸೇರ್ಬೋದು. ತನ್ಮೂಲಕ ಪ್ರತಿನಿತ್ಯ ನಿಮಗೆ ಅಲ್ಲಿ ಅಡ್ಮಿನ್ ಇರ್ತಾರೆ, ಅಡ್ಮಿನ್ ಅಷ್ಟೇ ನಿಮಗೆ ಮೆಸೇಜ್ ಮಾಡಲಿಕ್ಕೆ ಆಗುತ್ತೆ, ಮತ್ತೆ ಯಾರು ಮೆಸೇಜ್ ಮಾಡಲ್ಲ. ಹಾಗಾಗಿ ನಿಮಗೆ ಅದು
ಕಿರಿಕಿರಿ ಉಂಟಾಗೋದಿಲ್ಲ, ತುಂಬ ಮೆಸೇಜ್ ಬಂದು ತುಂಬೋದಿಲ್ಲ. ಡೈಲಿ 4-5 ಅಷ್ಟು ಮೆಸೇಜ್ ಅಷ್ಟೇ ಗ್ರೂಪಲ್ಲಿ ಬರುತ್ತೆ. ಸೊ ಅದನ್ನು ನೀವು ಓದ್ಕೊಂಡು ಬೇರೆಯವರಿಗೂ ಕೂಡ ಹಂಚಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಿಮಗೇನೋ ಡೌಟ್ ಇದ್ದರೆ ಅಡ್ಮಿನ್ಗೆ ರಿಟರ್ನ್ ನೀವು ಮೆಸೇಜ್ ಮಾಡಿದ್ರೆ ಅದು ನಮಗೆ ಬಂದ್ಬಿಟ್ಟತ್ತೆ. ಸೊ ಹಾಗಾಗಿ ಆ ಒಂದು ಗ್ರೂಪನ್ನು ಸೇರಿಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಅನ್ನುವಂಥ ವಿನಂತಿಯನ್ನು ಪುನಃ ಮಾಡ್ತಾ ನಿಮಗೆಲ್ಲರಿಗೂ ಧನ್ಯವಾದ.